ಕತ್ತೆಗಳ ಪಾದಪೂಜೆ ಮಾಡಿ ವಾಟಾಳ್ ನಾಗರಾಜ್ ವಿಶಿಷ್ಟವಾಗಿ ತಮ್ಮ ಬರ್ತ್ಡೇಯನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ವಿಶಿಷ್ಟವಾದಂಥ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ. ಪೊಲೀಸರು ಬೂಟ್ಗಾಲ್ನಿಂದ ಹೊಡೆದ ದಿನವೇ ವಾಟಾಳ್ ಬರ್ತ್ಡೇ. 5 ದಶಕಗಳ ಹಿಂದೆ ವಾಟಾಳ್ಗೆ ಕಾಕಿಯ ಒಂದು ಬೂಟಿನೇಟು ಬಿದ್ದಿತ್ತು. ಕನ್ನಡ ಪರ ಹೋರಾಟ ಮಾಡಬೇಕಾದ್ರೆ ಈ ಒಂದು ಏಟನ್ನು ಅವರು ತಿನ್ನಬೇಕಾಯಿತು. ವಿನೂತನವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ ವಾಟಾಳ್ ನಾಗರಾಜ್. ನೀವೀಗೇನು ನೋಡ್ತಾ ಇದ್ರಿ, ಬೆಂಗಳೂರಿನ ಟೌನ್ ಹಾಲ್ನ ಮುಂಭಾಗದಲ್ಲಿ ಕತ್ತೆಗಳಿಗೆ ಪೂಜೆ ಮಾಡಿ ಅಲ್ಲಿ ಆರತಿಯನ್ನು ಮಾಡಿ ನಂತರ ಅವರು ಬರ್ತ್ಡೇಯನ್ನು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಇದು ವಾಟಾಳ್ ನಾಗರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಈ ರೀತಿಯಾಗಿ ಬಹಳ ವಿಶೇಷವಾಗಿ ಆಚರಣೆ ಮಾಡಿಕೊಂಡ್ರು. ನೀವೀಗೇನು ದೃಶ್ಯಗಳನ್ನು ನೋಡ್ತಾ ಇದ್ದೀರ, ಆ ರೀತಿಯಾಗಿ ಇವತ್ತು ಕತ್ತೆಗಳ ಪಾದಪೂಜೆಯನ್ನು ಮಾಡುವ ಮೂಲಕ ವಾಟಾಳ್ ನಾಗರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಜೊತೆಗೆ ವಿಶೇಷವಾದಂಥ ದಿನ ಏನಂತಂದರೆ 5 ದಶಕಗಳ ಹಿಂದೆ ವಾಟಾಳ್ಗೆ ಇದೇ ದಿನ ಒಂದು ಕಾಕಿ ಒಂದು ಬೂಟಿನೇಟು ಬಿದ್ದಿರುತ್ತೆ. ಕನ್ನಡ ಪರ ಹೋರಾಟ ಮಾಡಬೇಕಾದ್ರೆ ಈ ರೀತಿಯಾದಂಥ ಒಂದು ಏಟು ಅವರು ತಿಂದಿರ್ತಾರೆ. ಅದೇ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದಕ್ಕೆ ಅವರು ಮುಂದಾಗಿರುವುದು. ಇವತ್ತು ಟೌನ್ ಹಾಲ್ ಮುಂಭಾಗದಲ್ಲಿ ಒಂದು ರೀತಿಯಾಗಿ ಹಬ್ಬದ ವಾತಾವರಣ. ವಾಟಾಳ್ ನಾಗರಾಜ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ, ಅವರ ಹುಟ್ಟುಹಬ್ಬ ಈ ರೀತಿಯಾಗಿ ಕತ್ತೆಗಳ ಒಂದು ಪಾದಪೂಜೆ ಮಾಡೋ ಮೂಲಕ ಇವತ್ತು ನೆರವೇರ್ತು.